ವಸ್ತುಗಳ ಬೆಲೆ ಕೂಡ ಗಗನವನ್ನು ಚುಂಬಿಸುತ್ತಿದೆ. ಬೆಂಗಳೂರಿನಂತೆ ಇಲ್ಲಿಯೂ ಟೆರೆಸ್ ಮನೆಗಳ ಅಬ್ಬರ, ಬಹುಮಹಡಿ ಕಟ್ಟಡಗಳ ಮೇಲಾಟ, ಒಂದಡಿ ಜಾಗಕ್ಕೂ ಕೂಡ ಪರದ. ಇಂತಹದ್ರಲ್ಲಿ ಒಬ್ಬರು ತಾರಸಿ ತೋಟವನ್ನು ನಿರ್ಮಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಬೆಳೆದಿದೆ ಬಹುಮಹಡಿ ಕಟ್ಟಡಗಳ ಅಭಾರದೊಂದಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟುತ್ತೆ. ಹೀಗಿರುವಾಗ ತರಕಾರಿ ತರಣಪ್ಪ ಅಂತ ಮಾರ್ಕೆಟ್ ಹೋದ್ರೆ ಅರ್ಧ ಒಂದು ಗಂಟೆ ಬರೀ ಟ್ರಾಫಿಕ್ ನಲ್ಲೇ ಹೋಗುತ್ತೆ. ಆದ್ರೆ ಲೇಡಿ ಡಿಸೋಜಾಗೆ ಈ ಸಮಸ್ಯೆ ಇಲ್ಲ, ಯಾಕಂದ್ರೆ ತರಕಾರಿ ಬೇಕಂದ್ರೆ ಇವರು ಮಾರ್ಕೆಟ್ ಕಡೆ ಮುಖ ಮಾಡಲ್ಲ, ಸೀದಾ ಮನೆ ಮಾಳಿಗೆಗೆ ಹೋಗ್ತಾರೆ. ನಗರ ಬೆಳೀತಿದೆ ಅಂದ ಮೇಲೆ ಜಾಗ ಎಲ್ಲಿರುತ್ತೆ? ಸೂಜಿ ಮೊನೆ ಜಾಗಕ್ಕೂ ಲಕ್ಷ ಲಕ್ಷ ಕಕ್ಕಬೇಕು. ಇದಕ್ಕೆ ಬ್ಲೇನಿ ಡಿಸೋಜಾ ಈ ಐಡಿಯಾ ಮಾಡಿದ್ದಾರೆ. ಮನೆ ತಾರಸಿಯಷ್ಟೇ ಅಲ್ಲ, ಮನೆ ಸುತ್ತಮುತ್ತ ಎಲ್ಲಾ ಕಡೆ ಕೈತೋಟ ಹಬ್ಬಿದೆ. ಹೂವು ಹಣ್ಣು ತರಕಾರಿ ಎಲ್ಲವೂ ಇಲ್ಲೇ ಇದೆ. ಅಂದ್ಹಾಗೆ ಇವರ ಮನೆ ಇರುವುದು ಮಂಗಳೂರು ನಗರದಲ್ಲೇ ಇರುವ ಜೆಪುವಿನಲ್ಲಿ. ಬ್ಲೇನಿ ಡಿಸೋಜಾಗೆ ಮೊದಲಿನಿಂದಲೂ ಕೃಷಿ ಬಗ್ಗೆ ಆಸಕ್ತಿ ಇತ್ತಂತೆ. 15 ವರ್ಷದ ಹಿಂದೆ ಆರಂಭವಾದ ಹವ್ಯಾಸ ಈಗ ಮನೆಯ ಆರ್ಥಿಕ ಮೂಲವೂ ಹೌದು. ನಾನು ಕಳೆದ ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದೇನೆ. ಸ್ಟಾರ್ಟಿಗೊಂದು ತೊಂಡೆ ಗಿಡವನ್ನು ಬೆಳೆಸಿ ಅಲ್ಲಿಂದ ನಾನು ಶುರು ಮಾಡಿದ್ದೆ. ಮತ್ತೆ ಬೆಳೀತಾ ಬರುವಾಗ ಈ ಎಲ್ಲಾ ತರದ ಒಂದೊಂದೇ ತರಕಾರಿಯನ್ನು ಬೆಳೆಸುತ್ತಾ ಬಂದೆ ನಾನು. ಇವರ ಮನೆಯಲ್ಲಿರುವ ಕೈತೋಟದಲ್ಲಿ ಮಿನಿಯೇಚರ್ ಕಲೆಕ್ಷನ್ ಇದೆ. ಇಷ್ಟೇ ಅಲ್ಲ, ಮಂಗಳೂರಿನಲ್ಲಿ ಮೊದಲ ಬಾರಿಗೆ ದ್ರಾಕ್ಷಿ ಬೆಳೆದದ್ದು ಬ್ಲೇನಿ ಡಿಸೋಜಾ ಸಾಧನೆ. ಮನೆ ತಾರಸಿ ಮೇಲೂ ದ್ರಾಕ್ಷಿ ಬೆಳಿಬಹುದು ಅಂತ ತೋರಿಸಿದ ಮಹಾನ್ ಸಾಧಕ ಇದ್ರು. ಕರಾವಳಿಯಲ್ಲಿ ಅಸಾಧ್ಯವೆಂದು ಹೇಳುವವರಿಗೆಲ್ಲ ದ್ರಾಕ್ಷಿಯನ್ನು ಬೆಳೆಸಿ ಇಲ್ಲಿ ಸಹ ಕೂಡ ದ್ರಾಕ್ಷಿಯನ್ನು ಬೆಳೆಸಬಹುದು ಎಂದು ತೋರಿಸಿದ್ದೇನೆ. ಹಾಗೆಯೇ ಬೇರೆ ಬೇರೆ ಬಗೆಯ ಮಲೆನಾಡು ಪ್ರದೇಶದ್ದು ಲೋಕಲ್ ಮತ್ತು ಹೊರನಾಡಿದ್ದು ಮತ್ತು ಫಾರಿಂದು ಸಮೇತ ಫ್ರೂಟ್ಸು ವೆಜಿಟೇಬಲನ್ನು ಇಲ್ಲಿ ಬೆಳೆಸಿದ್ದೇನೆ. ಉದಾಹರಣೆಗೆ ಆರೆಂಜ್, ಮೂಸಂಬಿ, ಕಿತ್ತಾಳೆ, ಲಿಂಬೆ, ಪೇರಳೆ ಮತ್ತು ಬಗೆ ಬಗೆಯ ತರಕಾರಿ. ಕೆನಡಾದಿಂದ ಬಂದ ಬೀನ್ಸ್ ಹಾಗೂ ಆಸ್ಟ್ರೇಲಿಯಾದಿಂದ ಬಂದ ಫ್ಯಾಷನ್ ಫ್ರೂಟು, ತಿಮ್ಮರೆ ಹಾಗೆ ತುಂಬ ಉಂಟು. ಇದು ಮಾಡಿದ್ದರಿಂದ ನಮಗೆ ಅಗತ್ಯವಿದ್ದ ಎಲ್ಲ ತರಕಾರಿ ಫ್ರೂಟ್ಸು ನಾವು ಮಾರುಕಟ್ಟೆಗೆ ಹೊಂದಬೇಕಾಗಿಲ್ಲ, ಮನೆಯಲ್ಲೇ ನಮಗೆ ಸಿಗ್ತದೆ. ಇವರ ಮನೆ ತಾರಸಿಗೆ ಹೋದ್ರೆ ಯಾವುದೇ ತೋಟದೊಳಗೆ ನುಗ್ಗಿದ ಅನುಭವ ಆಗುವುದಂತೂ ಸತ್ಯ. ಯಾಕಂದ್ರೆ ಇಲ್ಲಿ ಎಲ್ಲಾ ರೀತಿಯ ತರಕಾರಿಗಳು ಬೆಳೆಯುತ್ತೆ. ಬೆಂಡೆ, ಹೀರೆ, ಬಸಳೆ, ಕೆಂಪು ಬಸಳೆ, ಬದನೆ, ಹೀಗೆ ಒಂದಲ್ಲ ಎರಡಲ್ಲ 16 ತರದ ತರಕಾರಿ ಬೆಳೀತಾರೆ ಬ್ಲೇನಿ. ಮೇಲೆ ಬಳ್ಳಿಯಲ್ಲಿ ಬಿಟ್ಟ ತೊಂಡೆ ಕಳೆದ ಕೆಲವು ವರ್ಷಗಳಿಂದ ನಿರಂತರ ಫಲ ನೀಡುತ್ತಿದೆ.
ಒಮ್ಮೆ ಹರಿಯ ಬಿಟ್ಟ ಬಳ್ಳಿ ಈಗ ವಾರಕ್ಕೆ ಏನಿಲ್ಲ ಅಂದ್ರು 20 ಕೆಜಿ ಫಸಲು ನೀಡುತ್ತೆ. ಇಷ್ಟರವರೆಗೆ ನೀವು ಬರೀ ತರಕಾರಿ ಬಗ್ಗೆ ಅಷ್ಟೇ ನೋಡಿದ್ರೆ, ಈಗ ಹಣ್ಣಿನ ಬೆಳೆ ಬಗ್ಗೆ ಹೇಳ್ತೀವಿ ಕೇಳಿ. ಹಣ್ಣ ಅಂತ ಬಾಯಿ ಬಿಡ್ಬೇಡಿ, ಯಾವುದು ಸಾಧ್ಯ ಇಲ್ಲ ಅನ್ಕೊಂಡಿದ್ದೀರೋ ಅದನ್ನ ಸಾಧ್ಯ ಅಂತ ತೋರಿಸಿದ್ದಾರೆ ಈ ಬೆನ್ಲಿ. ಇವರು ಬೆಳೆಯುವ ಪದಾರ್ಥಗಳೆಲ್ಲವೂ ಕೂಡ ಸಾವಯವ ಪದ್ಧತಿಯಿಂದಲೇ ಅನ್ನೋದು ಇನ್ನೊಂದು ವಿಶೇಷ. ಆ ಸಾವಯವ ಗೊಬ್ಬರವೂ ಕೂಡ ಇಲ್ಲೇ ತಯಾರಾಗುತ್ತೆ, ಅದರ ಪರಿಚಯ ಮಾಡಿಸ್ತೀವಿ ಬನ್ನಿ. ತಾರಸಿ ಮೇಲೆ ಈಗಾಗಲೇ ಹಲವರು ಬೆಳೆದಿದ್ದಾರೆ. ತಾರಸಿ ಮೇಲೆ ಕೃಷಿ ಮಾಡುವುದು ಇತ್ತೀಚೆಗೆ ಕಾಮನ್ ಆಗಿದೆ. ಆದ್ರೆ ಬ್ಲೇನಿ ವಿಶೇಷತೆ ಏನಪ್ಪಾ ಅಂದ್ರೆ, ತಾರಸಿ ಮೇಲೆ ಹಣ್ಣು ಬೆಳೀತಾರೆ. ಅಂಬಳಿಕಾಯಿ, ಆರೆಂಜ್, ದಾಳಿಂಬೆ, 5 ಬಗೆಯ ಮಾವಿನ ಹಣ್ಣು, ಸಪೋಟು, ವಿಶೇಷ ಎಂಬಹುದಾದ ಮೇಣರಹಿತ ಹಲಸು, ಬೀವಿ ಹಲಸು, ಬಟರ್ಫ್ರೂಟ್, ಲಿಚಿ, ಸ್ಟ್ರಾಬೆರಿಯಂತಹ ಅತ್ಯಾಧುನಿಕ ಕೃಷಿಯನ್ನು ಮಾಡುತ್ತಿದ್ದಾರೆ. ತೊಂಡೆಕಾಯಿ ನಾನು ನನ್ನ ಮನೆ ತಿಂಗಳಿಗೆ ಒಂದನ್ನು ನಾವು ಪಡೆಯುತ್ತಿದ್ದೆ. ಅದು ಅದೇ ಕೊಡ್ಬೇಕು ಬೇರೆ ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ಎಲ್ಲ ನಮ್ಗೆ ಮನೆಗೆ ಬೇಕಾದಂತ ಹೆಚ್ಚಾಗಿ ಸಿಕ್ಕಿ ಅದನ್ನ ನಾವು ಮಾರುಕಟ್ಟೆ ಮಾಡಿದಾಗ ನಮ್ಗೆ ತಿಂಗಳಿಗೆ ಒಂದು 4-5 ಸಾವಿರ ಆದಾಯ ಸಹ ಆ ಟ್ಯಾರೆಸ್ ತೋಟದಿಂದ ನಮ್ಗೆ ಬರ್ತದೆ. ಗೊಬ್ಬರ ನಾವು ಹೊರಗಿಂದ ತರಬೇಕಿಂದಲ್ಲ, ನಮ್ಮ ಮನೆ ಕಿಚನ್ ವೇಸ್ಟ್ ಮತ್ತೆ ತರಕಾರಿ ಮತ್ತೆ ಎಲೆ ಆ ಸೊಪ್ಪನ್ನೇ ಅದಕ್ಕೆ ಡೈರೆಕ್ಟ್ ಆಗಿ ಹಾಕ್ಬಹುದು ಅಥವಾ ಕಂಪೋಸ್ಟ್ ಮಾಡಿ ಸಹ ಹಾಕ್ಬಹುದು. ಡೈರೆಕ್ಟ್ ಹಾಕಿದರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದೇ ಕಂಪೋಸ್ಟ್ ಆಗಿ ನಮ್ಗೆ ಅದರಲ್ಲಿ ಲಾಭ ಗಳಿಸಬಹುದು. ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಬ್ಲೀ ಮಾಡಿದ ಕೃಷಿ ಇಲ್ಲ ಅನ್ನೋ ಹಾಗಿದೆ. ತುಳಸಿಯಿಂದ ಹಿಡಿದು ಹಣ್ಣು ಹೂವಿನ ಕೃಷಿಯಲ್ಲೂ ಈ ಕೈ ಸಾಧ್ಯ ಹಿಂದೊಂದು ಶಕ್ತಿ ಇದೆ. ಕುಟುಂಬ ರೈತರ ಕುಟುಂಬಕ್ಕೆ ಸಾಕಾಗುವಷ್ಟು ತರಕಾರಿಯನ್ನ ನೀಡುತ್ತೆ. ಮನೆಗೆ ಪ್ರತಿನಿತ್ಯ ತಾಜಾ ತರಕಾರಿ, ಹಣ್ಣು, ಹೂಗಳು ಸಿಗುತ್ತೆ. ಹೆಚ್ಚಾದ ವಸ್ತುಗಳು ಮಾರುಕಟ್ಟೆ ಸೇರುತ್ತವೆ. ಏನು ಎಷ್ಟೆಲ್ಲ ತರಕಾರಿ ಬೆಳೆಯಲು ಬೇಕಾದ ಗೊಬ್ಬರವನ್ನ ಬ್ಲೇನಿ ಮನೆಯಲ್ಲೇ ತಯಾರಿಸ್ತಾರೆ. ಮನೆಯಲ್ಲಿ ಸಿಗೋ ತ್ಯಾಜ್ಯ ವಸ್ತುಗಳಿಂದಲೇ ಸಾವಯವ ಗೊಬ್ಬರ ರೆಡಿಯಾಗುತ್ತೆ. ನಿವೃತ್ತ ಟೀಚರ್ ಆಗಿರುವ ತಾಯಿ ಮಗನೊಂದಿಗೆ ಕೃಷಿ ಕಾರ್ಯದಲ್ಲಿ ಕೈ ಜೋಡಿಸ್ತಾರೆ. ನಮ್ಗೆ ಮನಸ್ಸಿಗೆ ಸಂತೋಷ ಆಗ್ತದೆ, ತಂಪೆಲ್ಲ ಸಿಗ್ತದೆ. ಆಯಸ ಆಗುವಾಗ ಮೆಲ್ಲಿ ಹೋಗಿ ಕೂತ್ಕೊಂಡು ನಾನು ಗಿಡಗಳ ಚೆಂದ ಎಲ್ಲ ನೋಡುವುದು, ಹೂಗಳನ್ನು, ಹಣ್ಣು, ಕಾಯಿ ಎಲ್ಲ. ದ್ರಾಕ್ಷೆ ಸಹ ತುಂಬ ತಿಂದಿದ್ದೇನೆ ಮುಂಚೆ, ತುಂಬ ಆದದ್ದು ದ್ರಾಕ್ಷೆ. ಮತ್ತೆ ಅದೆಲ್ಲ ದೇವರ ಆಶೀರ್ವಾದ. ಯಶಸ್ವಿ ತಾರಸಿ ತೋಟದ ಬಗ್ಗೆ ತಿಳಿದುಕೊಳ್ಳಲು ನೆರೆಯವರು, ಸುತ್ತಮುತ್ತಲಿನವರು ಬ್ಲೇನಿ ಬಳಿಗೆ ಬರ್ತಾರೆ. ಅಕ್ಕಪಕ್ಕದವರನ್ನ ಪ್ರೋತ್ಸಾಹಿಸ್ತಾ ಇರೋ ಬ್ಲೇನಿ ಅವರು ಬೆಳೆ ಬೆಳೆಯೋದಕ್ಕೆ ಬೇಕಾದ ಸಹಾಯ ಪ್ರೋತ್ಸಾಹ ಮಾಡ್ತಿದ್ದಾರೆ. ಹೆಚ್ಚಾಗಿ ಮಾಡ್ಬೇಕಿಲ್ಲ ಮತ್ತೆ ಅನುಸರಿಸಬಹುದು. ನಾವು ದೊಡ್ಡ ದೊಡ್ಡ ಮಟ್ಟ ಹೋಗ್ಬಹುದು, ಸ್ಟಾರ್ಟಿಂಗ್ ಒಂದೆಲ್ಲ ಟೈರ್ಟ್ ಮಾಡಬಹುದು, ಮತ್ತೆ ಅದ್ರಲ್ಲಿ ಬಂದ ಇನ್ಕಮ್ ಇಂದಲೇ ಮತ್ತೆ ಮುಂದೆ ದೊಡ್ಡದಾಗಿ ಮಾಡಬಹುದು. ಫ್ರೀ ಟೈಮ್ ನಲ್ಲಿ ಮಾಡೋ ಕಾಯಿ ತೋಟ ನಮ್ಮ ಆರೋಗ್ಯದ ಜೊತೆಗೆ ಜೇಬಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅನ್ನೋದನ್ನ ಬ್ಲೇನಿ ತೋರಿಸ್ಕೊಟ್ಟಿದ್ದಾರೆ. ಸುಮ್ಮನೆ ಹಾಗೆ ಬಿಟ್ಟು ಬಿಡುವ ತರಸಿ ಚಂದ ಬೆಳೆ ಬೆಳೆದ್ರೆ ಮನೆಗೂ ಕಾರಿ ಅಲ್ಲಿ. ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ, ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್. ಮನೆ ಮೇಲೆ ಇಂಥದ್ದು